ಸೊ ಇಟ್ಸ್ ವೆರಿ ರಾಂಗ್ ಅಂಡ್ ಇವ್ರು ಹೇಳ್ದಂಗೆ ಪೊಲೀಸ್ ಸ್ಟೋರಿ ಇದೇ ಪ್ರಾಬ್ಲಮ್ ಇತ್ತು ಆ ಕಾಲದಲ್ಲಿ. ಡೈಲಾಗ್ಸ್ ಆಗಲಿ ವಾಟ್ ಎವರ್ ಇಟ್ ಈಸ್ ಬ್ಯಾನ್ ಇದೇ ಎಕ್ಸ್ಪೀರಿಯನ್ಸು. ಬಟ್ ಆವತ್ತು ಇವರು ಫೈಟ್ ಮಾಡಿದ್ರು, ಇವತ್ತು ಇವರಿಬ್ಬರು ಫೈಟ್ ಮಾಡಿದ್ರು. ಸೊ ರಜತ್ ಅವರು ಆಸ್ ಅ ಡೈರೆಕ್ಟರ್ ಅವ್ರ ಕೆಲಸ ಅವ್ರು, ಬಿಕಾಸ್ ಸೀನ್ಸು ಎಮೋಷನ್ಸು, ಬಟ್ ಆಸ್ ಯು ಸೆಟ್ ಇಟ್ಸ್ ಅ ಮೋರ್ ಆಕ್ಷನ್ ಬೇಸ್ಡ್. ಸೊ ಥ್ರಿಲ್ಲರ್ ಮಂಜು ಅವರಿಗೆ ರಿಲೇಟಿವ್ ಆಗಿದ್ದು ಅವರ ಅದೃಷ್ಟ, ಥ್ರಿಲ್ಲರ್ ಮಂಜು ಅವ್ರ ಜೊತೆ ಇದ್ದಿದ್ದು ನಮಗೆಲ್ಲ ಅದೃಷ್ಟ, ಬಿಕಾಸ್ ಇಟ್ಸ್ ಮೋರ್ ಆಫ್ ಆಕ್ಷನ್. ಈವನ್ ಸಾಂಗ್ ನೀವು ಹೇಳ್ದಂಗೆ ಅದೂ ಆಕ್ಷನ್ ಥರನೇ ಮಾಡಿದ್ರು ಮಾಸ್ಟರ್. ಆ್ಯಂಡ್ ಜನ ಪ್ರಸಾದ್ ಬಾಬು ಅಂತ ಕ್ಯಾಮ್ರಾಮ್ಯಾನ್, ಅವ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಇದೆಲ್ಲ ಅವರೇ ಮಾಡಿದರು, ಅವರಿಗೆ ಆಪರೇಟಿವ್ ಇದ್ದರು ಇವರು. ಸೊ ಜನ ವೆರಿ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್. ಆ್ಯಂಡ್ ಅಜಯ್ ಆಕ್ಷನ್ ಜೊತೆ ಅಜಯ್ ಮಾರ್ಕ್ ಆ ಸೆಂಟಿಮೆಂಟ್ ಆಗಲಿ ಆ ಎಮೋಷನ್ಸ್ ಆಗಲಿ ಆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಿಲ್ಲದೆ ನಮಗೆ ಒಂದು ಒಂದು ಫೀಲ್ ಬರುತ್ತೆ. ಆ್ಯಂಡ್ ಇದಕ್ಕೆಲ್ಲ ಒಂದು ರಿಯಾಕ್ಷನ್ ಏನು ಅಂದರೆ, ನಿನ್ನ ಟೈಗರ್ ಅಶೋಕ್ ಕುಮಾರ್ ಅವರು ಫಿಲ್ಮ್ ನೋಡಿದ್ರು ನಿನ್ನೆ, ಹೀ ಸಾ ವಿತ್ ಅಸ್. ಫಿಲ್ಮ್ ನೋಡಿಬಿಟ್ಟು ಹಿ ಸೆಡ್ ಅಗೈನ್ ವಿ ಆರ್ ಪ್ರೌಡ್ ಅಂತ, ಪೊಲೀಸ್ಗೆ ಒಂದು ತಿರ್ಗಾ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ದೀರಾ ನೀವು ಅಂತ. ಬಟ್ ಅವರು ಹೇಳಿದ್ರು ತುಂಬ ಕ್ರೂರವಾಗಿದೆ, ಬಟ್ ಇದಕ್ಕಿಂತ ಕ್ರೂರ ನಾವು ನಿಜ ಜೀವನದಲ್ಲಿ ನೋಡಿದ್ವಿ, ನಾವು ನೋಡ್ತಾ ಇರ್ತೀವಿ ಅಂತ. ಹಿ ಹಸ್ ಗಿವನ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಆಲ್ಸೋ, ಏನೇನು ಅವ್ರು ನೋಡಿದ್ದಾರೆ ಅಂತ. ಸೊ ಅವ್ರು ಹೇಳಿದ್ದು ಎಲ್ಲರೂ ನೋಡಬೇಕು, ಅಟ್ ದ ಸೇಮ್ ಟೈಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಡೆಡಿಕೇಟ್ ಮಾಡೋದ್ರಿಂದ ಕಾನ್ಸ್ಟೇಬಲ್ ಇಂದ ಹಿಡಿದು ಡಿ ಜಿ ತನಕ ಈ ಫಿಲ್ಮ್ ಎಲ್ಲರೂ ನೋಡಬೇಕು ಅಂತ ನಿನ್ನೆ ಅವ್ರು ಮಾತಾಡಿದ್ರು. ಆ ವಿಡಿಯೋನ ನಮ್ಮವ್ರು ಕೊಡ್ತಾರೆ ನಿಮಗೆ. ಸೊ ಅದೊಂದು ನಮಗೆ ಹೆಮ್ಮೆ ಆಯಿತು, ಟೈಗರ್ ಅಶೋಕ್ ಕುಮಾರ್, ಬಿಕಾಸ್ ಈಸ್ ದೇ ಆರ್ ಆಲ್ ರಿಯಲ್ ಪೊಲೀಸ್, ನಾವೆಲ್ಲ ರೀಲ್ ಪೊಲೀಸೇ. ಸೊ ಅವರು 89 ಎನ್ಕೌಂಟರ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸೊ ಅವ್ರಿಗೆ ತುಂಬ, ಅವ್ರ ಜೊತೆ ಅವರು ಕುಲಿಗೂ ಬಂದರು ಪ್ರಭಾಕರ್ ಅಂತ. ಸೊ ನಾವು ಈಗ ಲೈಕ್ ನೀವು ಹೇಳ್ದಂಗೆ ಪ್ರೈಮ್ ಇವತ್ತೇ ಕಮಿಷನ್ ಆಫೀಸ್ಗೆಲ್ಲ ಮಾತು ಅಕ್ಷಯ್ ಬಂದಿದ್ದಾರೆ ನಮ್ಮ ಮಿತ್ರರು ಆಪ್ತರು. ಸೊ ಅವರು ಪೊಲೀಸ್ಗೆ ಫುಲ್ಲು ಒಂದು ಶೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ.